ಪ್ರೊಜುಲ್ ಲಾರ್ಡ್ ಜೀಸಸ್ ನಮ್ಮನ್ನು ಪ್ರೀತಿಸುವವನು ಹತ್ತು ಸಾವಿರಗಳಲ್ಲಿ ಅತಿ ಶ್ರೇಷ್ಠನೂ ಆಗಿರುವಂಥ ನಜರೇತುವಿನ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ ಪ್ರೀತಿಯ ಸಹೋದರ ಸಹೋದರಿಗಳೇ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ಆರೋಗ್ಯವಾಗಿದ್ದೀರೆಂದು ದೇವರು ನಿಮ್ಮನ್ನು ನಿಮ್ಮ ಜೀವಿತಗಳನ್ನು ಈ ವಿಡಿಯೋ ಮುಖಾಂತರವಾಗಿ ಬದಲಾಯಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಪ್ರೀತಿಯುಳ್ಳ ದೇವರ ಮಕ್ಕಳೇ ಈ ವಿಡಿಯೋದಲ್ಲಿ ನಾವು ನೋಡಕ್ಕಿರುವಂಥ ಅಂಶ ನಿಮ್ಮ ಪ್ರಾರ್ಥನೆ ಯೇಸುವಿನ ಮನ ಮುಟ್ಟಬೇಕಾ ಈ ಮೂರು ವಿಷಯಗಳನ್ನು ಮಾಡಿರಿ ಎಂಬುದಾಗಿ ನಿಮಗೆ ನಾನು ಉತ್ತೇಜನ ಕೊಡುವಂಥವನಾಗಿದ್ದೇನೆ ಮನುಷ್ಯರ ಬಳಿ ಮಾತನಾಡುವುದು ಮನುಷ್ಯರ ಬಳಿ ಕೇಳಿಕೊಳ್ಳುವುದು ನಾವು ಬಿಟ್ಟು ಬಿಟ್ಟು ಈ ಮೂರು ಕಾರ್ಯಗಳನ್ನು ನೀವು ಮಾಡುವುದೇ ಆದರೆ ದೇವರು ಪ್ರತಿನಿತ್ಯ ಈ ಮೂರು ಕಾರ್ಯಗಳನ್ನು ರಿಪೀಟಾಗಿ ರಿಪೀಟಾಗಿ ಮತ್ತೆ ಮತ್ತೆ ಅದೇ ಕಾರ್ಯಗಳನ್ನು ಮಾಡುವಾಗ ದೇವರ ಮನಸ್ಸನ್ನು ಅವು ಮುಟ್ಟುತ್ತದೆ ಮತ್ತು ದೇವರು ಅದ್ಭುತವಾಗಿ ನಿಮ್ಮ ಮತ್ತು ನನ್ನ ಪ್ರಾರ್ಥನೆಗಳನ್ನು ದೇವರು ಕೇಳಿಸಿಕೊಳ್ಳುತ್ತಾನೆ ಅದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರನ್ನ ಮೊಟ್ಟಿಗೆ ಮಾತನಾಡುವಂತೆ ಕರ್ತನ ಪ್ರಸನ್ನತೆಯಲ್ಲಿ ಕೇಳಿಕೊಳ್ಳೋಣ ಉನ್ನತರಲ್ಲಿ ಉನ್ನತನಾದ ದೇವರೇ ಪ್ರೀತಿ ಸ್ವರೂಪನಾದ ದೇವರೇ ನಿನ್ನ ನಾಮಕ್ಕೆ ವಂದನೆ ಮಾಡುತ್ತೇವೆ ಈ ದಿನವೂ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದಿರುವಂಥ ನಮ್ಮನ್ನು ಕರುಣೆಯಿಂದ ಕೃಪೆಯಿಂದ ಆಧರಿಸುದೇವ ಕಥನೆ ಈ ದಿನ ನಾವು ಕಲಿಯುವಂಥ ವಿಚಾರಗಳು ನಿಮ್ಮ ಮನಸ್ಸನ್ನು ಮುಟ್ಟುವಂತಿರಲಿ ನಿಮಗೆ ನಮ್ಮ ಪ್ರಾರ್ಥನೆಗಳು ಮುಟ್ಟಲಿ ಮತ್ತು ಬಲವಾದ ಉತ್ತರಗಳು ನಮಗೆ ಸಿಕ್ಕಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ದೇವರೇ ಎಲ್ಲ ಆಶೀರ್ವಾದಗಳಿಗೆ ಮೂಲ ಕಾರಣನೇ ನಮ್ಮನ್ನು ಪ್ರೀತಿಸುವವನೇ ನಾವು ನಿಮ್ಮನ್ನು ಹಿಂತಿರುಗಿಸಿ ಪ್ರೀತಿಸುವಂತೆ ನೀನೇ ಕಾರ್ಯ ಮಾಡಬೇಕೆಂದು ಈ ವಿಡಿಯೋ ಮುಖಾಂತರವಾಗಿ ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವರ ಮಕ್ಕಳೇ ಈಗಾಗಲೇ ನಾನು ಹೇಳಿದ ಹಾಗೆ ದೇವರ ಮನಸ್ಸನ್ನ ನಮ್ಮ ಪ್ರಾರ್ಥನೆಗಳು ಮುಟ್ಟಬೇಕಾ ಈ ಮೂರು ಕಾರ್ಯಗಳನ್ನು ನೀವು ಮಾಡುವುದಾದರೆ ದೇವರ ಖಂಡಿತವಾಗಿ ಮನಸ್ಸನ್ನ ನಮ್ಮ ಪ್ರಾರ್ಥನೆಗಳು ಮುಟ್ಟುವಂಥದ್ದಾಗಿರುತ್ತವೆ ನಮ್ಮ ಜೀವಿತದಲ್ಲಿ ಕೆಲವನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇರುತ್ತದೆ ಕೆಲವು ಕಾರ್ಯಗಳನ್ನು ಸರಿ ಮಾಡಲಿಕ್ಕೇ ಆಗುವುದಿಲ್ಲ ಅಂತಹ ಪರಿಸ್ಥಿತಿಗಳಲ್ಲಿ ನಾವು ದೇವರ ಮೊರೆ ಹೋಗುವಾಗ ದೇವರು ಅಸಾಧ್ಯವಾಗಿರುವಂಥವುಗಳನ್ನು ಮನುಷ್ಯರ ಕೈಯಲ್ಲಿ ಆಗದೇ ಇರುವಂಥ ಕಾರ್ಯಗಳನ್ನು ದೇವರು ಸರಿಪಡಿಸಿಕೊಡುತ್ತಾರೆ ನಿಮ್ಮ ಜೀವಿತದಲ್ಲಿ ಸರಿ ಮಾಡಲಿಕ್ಕಾಗದೇ ಇರುವಂಥದ್ದು ಕೈ ಮೀರಿ ಹೋಗಿರುವಂಥ ಕಾರ್ಯಗಳು ದೇವರ ಪ್ರಸನ್ನತೆಗೆ ಮುಟ್ಟಬೇಕಾದರೆ ಕೆಲವರಿಗೆ ಹಣದ ಸಮಸ್ಯೆ ಇರಬಹುದು ಕೆಲವರಿಗೆ ದೇಹದ ಅನಾರೋಗ್ಯದ ಸಂದರ್ಭ ಇರಬಹುದು ಕೆಲವರಿಗೆ ಬಿಸ್ನೆಸ್ಸಲ್ಲಿ ತೊಂದರೆ ಕೆಲವರಿಗೆ ಜಾಬಲ್ಲಿ ತೊಂದರೆ ಕೆಲವರು ಯಾರ ಬಳಿಯಲ್ಲಿ ಹೇಳಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿಮ್ಮ ಜೀವಿತಗಳಲ್ಲಿದ್ದರೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡುವುದೊಂದೇ ಉತ್ತರ ಅಂತ ಹೇಳ್ತದೆ ಒಂದು ಸಾರಿ ಬಿಲ್ಲಿ ಗ್ರಾಹಮ್ ಅವರನ್ನು ದೈವ ಸೇವಕರನ್ನು ಕೆಲವರು ಇಂಟ್ರವ್ಯೂ ಮಾಡಿದರು ಇಂಟ್ರವ್ಯೂ ಮಾಡಿದ ಹೇಳಿದರು ದೈವ ಸೇವಕರೇ ನಿಮ್ಮ ಮಾತನ್ನು ಅಮೇರಿಕ ದೇಶವೇ ಕೇಳುತ್ತದೆ ಅಧ್ಯಕ್ಷರುಗಳು ಕೇಳ್ತಾರೆ ಎಷ್ಟೋ ಕೋಟಿ ಕೋಟಿ ಜನರು ಕೇಳ್ತಾರಲ್ವಾ ನಿಮ್ಮ ಈ ಸಕ್ಸಸ್ಗೆ ಕಾರಣ ಏನು ನೀವು ಏನು ತಂತ್ರಗಳನ್ನು ಉಪಯೋಗಿಸ್ತೀರಾ ಏನು ಕಾರ್ಯ ಮಾಡ್ತೀರಾ ಅಂತ ಕೇಳಿದಾಗ ಅವರು ಹೇಳಿದರು ಮೂರು ಕಾರ್ಯಗಳು ನಾನು ಹೇಳ್ತೇನೆ ಅಂತ ಹೌದಾ ಒಳ್ಳೆಯದು ಒಳ್ಳೆಯದು ನಮಗೂ ಹೇಳಿ ಅಂತ ಹೇಳುವಾಗ ಮೊದಲನೆಯದು ಪ್ರಾರ್ಥನೆ ಅಂತ ಹೇಳಿದರು ಹೌದಾ ತುಂಬ ಸಂತೋಷ ಎರಡನೇದು ಪ್ರಾರ್ಥನೆ ಹೌದಾ ಎರಡನೇದು ಪ್ರಾರ್ಥನೆನಾ ಮತ್ತು ಮೂರನೆಯದು ಪ್ರಾರ್ಥನೆ ಹೌದಾ ಮೂರನೇದು ಪ್ರಾರ್ಥನೆನಾ ಹೌದು ನನ್ನ ಜೀವಿತದಲ್ಲಿ ಪ್ರಾರ್ಥನೆ 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 ಮಾತ್ರವೇ ಅದ್ಭುತಗಳನ್ನು ನಡೆಸಲಿಕ್ಕೆ ಸಾಧ್ಯ ಪ್ರಾರ್ಥನೆ ಮಾತ್ರವೇ ನಮ್ಮ ಜೀವಿತಗಳನ್ನು ನಡೆಸಲಿಕ್ಕೆ ಸಾಧ್ಯ ಪ್ರಾರ್ಥನೆ ಮಾತ್ರವೇ ಬಲವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಬಿಳಿಗ್ರಹಮಯ್ಯ ಅವರು ಹೇಳಿದರು ಪ್ರೀತಿ ಉಳ್ಳ ದೇವರು ಮಕ್ಕಳೇ ದೇವರು ನಮಗೆ ಹೇಳಿದಂಥ ಕಾರ್ಯಗಳನ್ನು ನಾವು ಮಾಡುವಾಗ ದೇವರು ಖಂಡಿತವಾಗಿ ಅದ್ಭುತಗಳನ್ನು ಮಾಡುತ್ತಾನೆ ಈ ಮೂರು ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಪ್ರತಿನಿತ್ಯ ನೀವು ಮಾಡುವುದಾದರೆ ದೇವರ ಮನಸ್ಸನ್ನು ನಾವು ಕರಗಿಸುವಂಥವರಾಗಿರುತ್ತೇವೆ ಗಮನಿಸಿರಿ ದೇವರ ಮಾತನ್ನು ನೀವು ಗಮನವಿಟ್ಟು ಕೇಳಿಸಿಕೊಳ್ಳಿರಿ ದೇವರು ಕಾರ್ಯ ಮಾಡುವಂಥವರು ಆಗಿದ್ದಾರೆ ಪ್ರೀತಿ ದೇವರ ಮಕ್ಕಳೇ ಆ ಮೂರು ಕಾರ್ಯಗಳನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಈ ಒಂದು ಮೊದಲನೆಯ ಪ್ರಾಮುಖ್ಯವಾದಂಥ ಅತ್ಯವಶ್ಯಕವಾದ ಕಾರ್ಯವನ್ನು ನೀವು ಮಾಡಲೇಬೇಕಾಗಿದೆ ಅದೇನು ಗೊತ್ತಾ ಪಾಪ ಕ್ಷಮಾಪಣೆ ದೇವರ ಥರ ಕೇಳಬೇಕ ಒಂದು ವೇಳೆ ನಮ್ಮ ಪಾಪಗಳು ದೇವರಿಗೆ ಅಡ್ಡಗೋಡೆಯಾಗಿರುವಾಗ ನಮ್ಮ ಪ್ರಾರ್ಥನೆಗಳು ದೇವರಿಗೆ ಮುಟ್ಟುವುದಿಲ್ಲ ಎಂದು ಏಷಾಯ ಇವತ್ತೊಂಬತ್ತರಲ್ಲಿ ಒಂದನೇ ವಚನದಲ್ಲಿ ನಾವು ನೋಡುತ್ತೇವೆ ಹಾಗಾದರೆ ನಾವು ಪಾಪಿಗಳ ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ ನಮ್ಮ ಪರಿಶುದ್ಧನಾದ ದೇವರನ್ನು ನಾವು ಪಾಪಿಗಳಾಗಿ ಸಂಧಿಸಲಿಕ್ಕೆ ಸಾಧ್ಯವಿಲ್ಲ ನಾವು ಪರಿಶುದ್ಧರಾಗಿರಬೇಕು ದೇವರ ವಾಕ್ಯವು ಹೇಳುವಂತೆ ನಾನು ಪರಿಶುದ್ಧರಾಗಿರುವಂತೆ ನೀವು ಪರಿಶುತರಾಗಿರಬೇಕ ಹೌದು ದೇವರ ಬಳಿಯಲ್ಲಿ ನಾವು ಕ್ಷಮಾಪಣೆಯನ್ನು ಕೇಳುವಾಗ ನಮ್ಮ ದೇವರು ನಾವು ಎಷ್ಟೇ ದೊಡ್ಡ ಪಾಪಗಳನ್ನು ಮಾಡಿದ್ದರೋ ಎಷ್ಟೇ ಒಂದು ಕಠಿಣವಾದ ಸಮಸ್ಯೆಗಳಲ್ಲಿ ನಾವಿದ್ದರೋ ಎಷ್ಟೇ ಒಂದು ಅಕ್ಲಿಷ್ಟವಾದಂಥ ಪಾಪಗಳನ್ನು ನಾವು ಮಾಡಿದ್ದರೂ ನಮ್ಮ ಪಾಪಗಳನ್ನು ದೇವರು ಕ್ಷಮಿಸುವಂಥವನಾಗಿದ್ದಾನೆ ಪ್ರೀತಿಯುಳ್ಳ ದೇವರ ಮಕ್ಕಳೇ ನಮ್ಮ ಮತ್ತು ದೇವರ ಸಂಬಂಧವು ಬಲವಾಗಿ ಏರ್ಪಡುವಂಥ ಅಂಥ ಸಂಬಂಧವೊಂದು ನಾವು ದೇವರೊಟ್ಟಿಗೆ ಇಟ್ಟುಕೊಂಡಿರುತ್ತೇವೆ ಆದ್ದರಿಂದ ನೀವು ಮೊದಲನೇದಾಗಿ ಯಾ ಈ ಮೂರು ಕಾರ್ಯಗಳನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡುವಾಗ ನಮ್ಮ ದೇವರು ಪ್ರೀತಿ ಸ್ವರೂಪನಾಗಿರುವುದರಿಂದ ಆತನು ನಿನ್ನನ್ನು ನನ್ನನ್ನು ಪ್ರೀತಿಸುವುದರ ನಿಮಿತ್ತವಾಗಿ ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನ ಶುದ್ಧೀಕರಣ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನಮ್ಮನ್ನು ಉಜ್ಜೀವಿಸ ಮಾಡುವನ ಪ್ರೀತಿಯುಳ್ಳ ದೇವರು ಮಕ್ಕಳೇ ಯೇಸುವಿನ ನಾಮದಲ್ಲಿ ನಾನು ನಿಮಗೆ ಹೇಳುತ್ತೇನೆ ನೀವು ಕರ್ತ ತನ್ನ ನಾಮದಲ್ಲಿ ನೀವು ಬಂದು ಅಪ್ಪ ದೇವರೇ ನನ್ನನ್ನು ಕರುಣಿಸು ನನ್ನ ಪಾಪಗಳನ್ನು ತೊಳೆ ನನ್ನನ್ನು ಶುದ್ಧೀಕರಣ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವರು ಕರುಣಾ ಸ್ವರೂಪನ ಆತನು ದಯೆಯುಳ್ಳವನಾಗಿರುವುದರಿಂದ ನಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಆತನ ಹಿಮದ ಹಾಗೆ ಬೆಳ್ಳಗೆ ಮಾಡುವನ ಈ ಕಾರ್ಯಗಳನ್ನು ಮಾಡಿದ ನಂತರ ನಾವು ಈ ಮೂರು ಕಾರ್ಯಗಳನ್ನು ಮಾಡಬೇಕು ಅದೇನೆಂದರೆ ಮೊದಲನೆಯ ಕಾರ್ಯ ಆರಾಧನೆ ದೇವರನ್ನು ನಾವು ಆರಾಧಿಸಬೇಕೋ ಇದೇನಿದು ಹಳೆಯ ವಿಷಯ ತಾನೇ ಇದನ್ನು ಹೇಗೆ ಮಯನು ಮಾಡುವುದು ಅಂತ ಅಂದುಕೊಳ್ಬೇಡಿ ಪ್ರೀತಿಯುಳ್ಳ ದೇವರ ಮಕ್ಕಳೇ ನಿಮ್ಮ ಜೀವಿತವು ಬದಲಾಗಬೇಕಾದರೆ ದೇವರನ್ನು ಆರಾಧಿಸಬೇಕು ದೇವರನ್ನು ಆರಾಧಿಸುವುದು ಹೇಗೆ ಅಂತ ಹೇಳುವಾಗ ನಾವು ಯೇಸುವಿನ ಮನಸ್ಸನ್ನು ಕದಲಿಸುವಂತೆ ನಾವು ದೇವರ ಹತ್ತಿರಕ್ಕೆ ನಾವು ಬರುವಂತೆ ನಾವು ಪ್ರಾರ್ಥಿಸಬೇಕಾಗಿದೆ ಹೌದು ಪ್ರೀತಿಯುಳ್ಳ ದೇವರ ಮಕ್ಕಳೇ ದೇವರು ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಕಲಿಸಿಕೊಡುವಂಥವನಾಗಿದ್ದಾನೆ ಆತನ ಕಲಿಸಿದಂಥ ವಿಚಾರಗಳನ್ನು ನಾವೆಂದಿಗೂ ಮರೆತು ಹೋಗುವಂಥವರು ಆಗಿರಬಾರದು ಪ್ರೀತಿ ದೇವ್ರ ಮಕ್ಕಳೇ ಕೀರ್ತನೆಗಳಲ್ಲಿ ನೂರನೇ ಅಧ್ಯಾಯ ಎರಡನೆಯ ವಚನ ಈ ರೀತಿಯಾಗಿ ಹೇಳಲ್ಪಡ್ತಾ ಇದೆ ಯಹೋವನನ್ನು ಸಂತೋಷದಿಂದ ಸೇವಿಸಿರಿ ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ ಅಂತ ಹೇಳುತ್ತದೆ ಉತ್ಸಾಹ ಧ್ವನಿ ಮಾಡುತ್ತಾ ಅಂದರೆ ದೇವರನ್ನ ಆರಾಧಿಸುತ್ತಾ ದೇವರ ಮಹಿಮೆಯನ್ನು ಒಗಳುತ್ತಾ ದೇವರು ಯಾರಾಗಿದ್ದಾನೆಂಬುದಾಗಿ ನಾವು ತಿಳಿಯಪಡಿಸುತ್ತಾ ದೇವರನ್ನು ಸ್ತುತಿಸುವಂಥವರಾಗಿರಬೇಕಾ ಜೀವವುಳ್ಳ ದೇವರ ಬಳಿಯಲ್ಲಿ ನಾವು ಮಾತನಾಡುವಾಗ ಎಷ್ಟು ಸ್ತುತಿಗಳನ್ನು ಸಲ್ಲಿಸಿದರೂ ಎಷ್ಟು ಘನಮಾನಗಳನ್ನು ಸಲ್ಲಿಸಿದರೂ ಸಾಲದಲ್ಲವೇ ನಮ್ಮ ಪೂರ್ಣ ಹೃದಯದಿಂದಲೋ ಪೂರ್ಣ ಶಕ್ತಿಯಿಂದಲೋ ಪೂರ್ಣ ಪ್ರಾಣ ಪೂರ್ಣ ಬುದ್ಧಿಯಿಂದಲೋ ದೇವರನ್ನು ನಾವು ಆ ಆರಾಧ ನೀವು ಹೇಗಿರಬೇಕಂದ್ರೆ ನಮ್ಮ ತಂದೆಯಾದ ನಮ್ಮ ಕರ್ತನಾದ ಏಸಪ್ಪನ ಹೃದಯವನ್ನು ಮುಟ್ಟುವಂತಿರಬೇಕು ಅಪ್ಪ ನನ್ನ ದೇವರೇ ಯವೇಶುವೆ ನನ್ನ ಕರ್ತನೇ ನನ್ನನ್ನು ಪ್ರೀತಿಸಿದಾತನೇ ನನ್ನನ್ನು ಕರುಣಿಸಿದಾತನೇ ನನ್ನ ಮೇಲೆ ದಯದೋರು ಎಂಬುದಾಗಿ ಮನಮುಟ್ಟುವಂಥ ಮಾತುಗಳಿಂದ ದೇವರನ್ನು ನಾವು ಆರಾಧಿಸುವಾಗ ದೇವರು ಖಂಡಿತವಾಗಿ ನಮ್ಮ ವಿಷಯದಲ್ಲಿ ಅದನ್ನು ಸಂತೋಷಿಸುತ್ತಾನೆ ನಮ್ಮ ಆರಾಧನೆಯು ಸುಹಾಸನೆ ಭರಿತವಾದಂಥ ಸುಗಂಧ ಭರಿತವಾದಂಥ ರೀತಿಯಲ್ಲಿ ಆ ಸುಗಂಧ ದ್ರವ್ಯಗಳು ಯಾವ ರೀತಿಯಾಗಿ ಆಕಾಶಕ್ಕೆ ಏರಿ ಹೋಗುತ್ತವೋ ಆ ರೀತಿಯಲ್ಲಿ ನಮ್ಮ ಸ್ತುತಿ ಅನ್ನುವ ಆರಾಧನೆಯು ದೇವರ ಪ್ರಸನ್ನತೆಗೆ ಏರಿ ಹೋಗುವಂಥದ್ದಾಗಿರಬೇಕು ಪ್ರೀತಿಯುಳ್ಳ ದೇವರ ಮಕ್ಕಳೇ ಆ ರೀತಿ ರೀತಿ ಮಾಡುವುದಾದರೆ ಮೊದಲನೆಯ ಘಟ್ಟ ಇದನ್ನು ನೀವು ಅಲ್ಲಗಳಿಬೇಡ್ರಿ ಇದು ಗೊತ್ತಿರೋ ವಿಷಯ ತಾನೇ ಅಂತ ಅಂದುಕೊಳ್ಳಬೇಡ್ರಿ ದೇವರ ಪ್ರಸನ್ನತೆಯಲ್ಲಿ ನಾವು ಇದ್ದುಕೊಂಡು ದೇವರನ್ನ ನಾವು ಈ ರೀತಿಯಾಗಿ ಆರಾಧಿಸುವಾಗ ದೇವರು ತನ್ನ ಮನಸ್ಸನ್ನು ಮಾರ್ಪಡಿಸಿ ನಮ್ಮ ಪ್ರಾರ್ಥನೆಗಳಿಗೆ ಆತನು ಉತ್ತರವನ್ನು ಕೊಡುವಂಥವನಾಗಿದ್ದಾನೆ ಹಾಗಾದರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ ನಿಮ್ಮ ಪ್ರಾರ್ಥನೆಯು ಯೇಸುವಿನ ಮನಸ್ಸನ್ನು ಮುಟ್ಟಿ ನೀವು ಮುಟ್ಟಬೇಕಾದರೆ ಮಾಡಬೇಕಾದಂಥ ಎರಡನೆಯ ಕಾರ್ಯ ಏನೆಂದರೆ ದೇವರ ವಾಕ್ಯವು ಹೇಳುತ್ತದೆ ಪ್ರಾರ್ಥನೆ ಪ್ರೀತಿಯಲ್ಲಿ ದೇವರ ಮಕ್ಕಳೇ ನಾವು ದೇವರ ವಾಕ್ಯವನ್ನು ನೋಡುತ್ತೇವೆ ದೇವರನ್ನು ನಾವು ಆರಾಧಿಸುವಾಗ ದೇವರ ವಾಕ್ಯ ಈಗಾಗಲೇ ಹೇಳಿದೆ ಆತ್ಮದಲ್ಲಿಯೋ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ಆರಾಧಿಸಬೇಕು ಅಂತ ಯೋಹಾನ ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಹೇಳಿದೆ ಎರಡನೆಯ ಭಾಗ ನಾವು ಪ್ರಾರ್ಥಿಸಬೇಕು ಪ್ರಾರ್ಥನೆಯಲ್ಲಿ ಆರಾಧನೆ ಇರುತ್ತೆ ಪ್ರಾರ್ಥನೆ ಹೇಗೆ ಮಾಡಬೇಕು ಅಂತ ಹೇಳುವಾಗ ದೇವರ ಸಮಕ್ಷಮದಲ್ಲಿ ನಾವು ಕುಳಿತುಕೊಳ್ಳಬೇಕು ಯಾವ ಸ್ಥಳ ಮುಖ್ಯ ಅಲ್ಲ ಆದರೆ ಯಾವ ಸಮಯ ಮುಖ್ಯ ಯಾವ ಸಮಯ ಹೇಗೆ ಮಾಡ್ತಾ ಇದ್ದೀವಿ ಎಂಬ ಭಾವ ಮುಖ್ಯ ದೇವರ ಪ್ರಸನ್ನತೆಯಲ್ಲಿ ನೀವು ಕಳೆಯುವ ಕೆಲವು ಕ್ಷಣಗಳು ದೇವರ ಮನಸ್ಸನ್ನು ಕದಲಿಸುವಂತಿರಬೇಕ ದೇವರ ಮನಸ್ಸನ್ನು ಮುಟ್ಟುವಂತಿರಬೇಕ ನಮ್ಮ ಸಮಸ್ಯೆಗಳು ಎಷ್ಟೇ ಇದ್ದರೂ ಮನುಷ್ಯರ ಬಳಿಯಲ್ಲಿ ಹೋಗಿ ಪ್ಲೀಸ್ ಅಣ್ಣ ಅಕ್ಕ ಪ್ಲೀಸ್ ಅಯ್ಯ ಪ್ಲೀಸ್ ಅಂತ ಕೇಳಿಕೊಳ್ಳುವ ಹಾಗೆ ತಂದೆಯೇ ಏಸಪ್ಪ ನನ್ನನ್ನು ಕರುಣಿಸು ನನಗಂತೂ ಯಾರಿದ್ದಾರಪ್ಪ ನೀನೇ ನನಗೆ ದೇವರಲ್ಲವೇ ನೀನೇ ನನಗೆ ರಕ್ಷಕನಲ್ಲವೇ ನೀನೇ ನನಗೆ ಸಹಾಯಕನಲ್ಲವೇ ನಿನ್ನ ಹೊರತು ನಾನು ಯಾರ ಬಳಿಯಲ್ಲಿ ಅಪ್ಪ ನನ್ನ ಸಾಲ ಈ ರೀತಿ ನನ್ನನ್ನು ಪಟ್ಟಿ ಹಿಡಿದು ಬಿಟ್ಟಿದೆ ಅಪ್ಪ ಇದರಿಂದ ನನ್ನನ್ನು ಬಿಡಿಸುದೇವಾ ಕೆಲಸದ ಸಮಯದಲ್ಲಿ ಕೆಲಸದ ಜಾಗದಲ್ಲಿ ನನಗೆ ಒತ್ತಡ ಇದೆ ಎಸಪ್ಪ ನನ್ನ ಅಲ್ಲಿಂದ ಬಿಡಿಸೇ ಸಪ್ಪ ಸಮಾಧಾನ ಇಲ್ಲ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ನನ್ನ ಜೀವಿತದಲ್ಲಿ ತೃಪ್ತಿ ಇಲ್ಲ ನೀನೇ ಏನಾದರೂ ಮಾಡು ದೇವರೇ ಅಂತ ಹೇಳಿ ದೇವರನ್ನು ನೀವು ಅಂಗಲಾಚಿ ಬೇಡಿಕೊಳ್ಳುವಾಗ ದೇವರು ನಿಮ್ಮ ಪರಿಸ್ಥಿತಿಗಳನ್ನು ಆತನು ಬದಲಾಯಿಸುವಂಥವನಾಗಿದ್ದಾನೆ ಪ್ರೀತಿಯುಳ್ಳ ದೇವರು ಮಕ್ಕಳೇ ನಾವು ಪ್ರಾರ್ಥನೆ ಅಂತ ಹೇಳಿದರೆ ಪದಗಳಲ್ಲ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ನಮ್ಮ ಭಾವ ನಾವು ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಂಡು ದೇವರಿಗೆ ಪ್ರಾರ್ಥ समय के आगे ದೇವರು ಸಮಯಕ್ಕೆ ಸರಿಯಾಗಿ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುವಂಥವನಾಗಿದ್ದಾನೆ ಪ್ರೀತಿಯುಳ್ಳ ದೇವರು ಮಕ್ಕಳೇ ನಾವು ಪ್ರಾರ್ಥಿಸುವಾಗ ನಮ್ಮ ಮನಸ್ಸು ದೇವರ ಮನಸ್ಸಿನೊಟ್ಟಿಗೆ ಲೀನವಾಗಿರಬೇಕು ಬೇರೆ ಯಾವುದೇ ಮಾನಸಿಕವಾದ ಆಲೋಚನೆಗಳು ನಮಗೆ ಬರಲೇಬಾರದು ದೇವರ ಮೇಲೆ ನಮ್ಮ ಪೂರ್ಣ ಮನಸ್ಸಿರುವಾಗ ನಮಗೆ ಪದಗಳು ದೇವರು ಕೊಡುತ್ತಾನೆ ಒಬ್ಬರ ಬಳಿಯಲ್ಲಿ ಹೋಗಿ ನಾವು ಅವ್ರನ್ನ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳುವಾಗ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೇಳಲಿಕ್ಕೆ ನಾವೆಷ್ಟು ತವಕ ಪಡುತ್ತೇವೆ ಅದೇ ರೀತಿಯಲ್ಲಿ ದೇವ ನೀನು ನನ್ನವನು ನನ್ನ ಕರ್ತನು ನನ್ನನ್ನು ಕರುಣಿಸು ನನ್ನ ಪರಿಸ್ಥಿತಿಯನ್ನು ಬದಲಾಯಿಸು ಎಂಬುದಾಗಿ ದೇವರ ಬಳಿಯಲ್ಲಿ ಬೇಡಿಕೊಳ್ಳುವಾಗ ದೇವರು ನಮಗೆ ಸಹಾಯ ಮಾಡ್ತಾನೆ ಮತ್ತು ಹೇಳಬೇಕು ದೇವರೇ ನಿನ್ನ ಚಿತ್ತವಿದ್ದರೆ ಮಾತ್ರ ಈ ಕಾರ್ಯ ನನ್ನ ಜೀವಿತದಲ್ಲಿ ನಡೀಲಿ ಅಪ್ಪ ಅಂತ ನಾವು ಬೇಡಿಕೊಳ್ಳಬೇಕು ಯಾವಾಗಲಪ್ಪ ನಾನು ಅಂದ್ಕೊಂಡಿದ್ದೀನಿ ಇದು ಮಾಡಿಬಿಡು ಅಂತ ಹೇಳಬಾರ್ದು ದೇವರಿಗೆ ಹೇಳಬೇಕಪ್ಪ ನಿನ್ನ ಚಿತ್ತವಿದ್ದರೆ ಮಾತ್ರ ಮಾತ್ರ ಈ ಕಾರ್ಯವನ್ನು ನಿನ್ನ ದೇವರೇ ಅಂತ ಹೇಳುವಾಗ ದೇವರು ಆ ಕಾರ್ಯವನ್ನು ಅದ್ಭುತವಾಗಿ ನೆರವೇರಿಸುವಂಥವನಾಗಿದ್ದಾನೆ ಪ್ರೀತಿಯುಳ್ಳ ದೇವರ ಮಕ್ಕಳೇ ಏಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಬೇಕು ಏಸಪ್ಪ ನಿನ್ನ ಹೆಸರಿನಲ್ಲಿ ಬಿಡುತ್ತೇವೆ ಕರುಣೆಯ ರಕ್ಷಕನೇ ನಜರೇತಿಯನ್ನು ಏಸುವೆ ನಮ್ಮನ್ನು ಪ್ರೀತಿಸುವ ರಕ್ಷಕನೇ ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಅಂತ ಏಸುವಿನ ನಾಮದಲ್ಲಿ ನಾವು ತಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಗಳನ್ನು ಮಾರ್ಪಡಿಸುತ್ತಾನೆ ಆತನು ಬಲವಾಗಿ ಅವುಗಳನ್ನು ಬಲಪಡಿಸುತ್ತಾನೆ ಅವುಗಳನ್ನು ಕರುಣಿಸುತ್ತಾನೆ ನಿಮಗೆ ಬೇಕಾಗಿರೋ ಅವಶ್ಯಕತೆಗಳನ್ನು ಆತನು ಒದಗಿಸುತ್ತಾನೆ ಯೇಸುವಿನ ನಾಮಕ್ಕೆ ಸ್ತೋತ್ರ ನಿಮ್ಮ ಪ್ರೀತಿ ದೇವರ ಮೇಲಿರಲಿ ನಿಮ್ಮ ಪ್ರಾರ್ಥನೆ ದೇವರಿಗಾಗಿರಲಿ ದೇವರು ಅತಿಶಯವಾದ ಕಾರ್ಯಗಳನ್ನು ನಿನ್ನ ಮತ್ತು ನನ್ನ ಜೀವಿತದಲ್ಲಿ ಆತನು ಮಾಡುವಂಥವನಾಗಿದ್ದಾನೆ ಹಾಗಾದರೆ ಪ್ರೀತಿಯ ದೇವರ ಮಕ್ಕಳೇ ನಮ್ಮ ನಮ್ಮ ಪ್ರಾರ್ಥನೆ ಯೇಸುವಿನ ಮನಸ್ಸನ್ನು ಮುಟ್ಟಿ ಆತನ ಮನಸ್ಸನ್ನು ಕದಲಿಸಬೇಕಾದರೆ ಮಾಡಬೇಕಾದಂಥ ಮೂರನೆಯ ಕ್ರಿಯೆ ಏನು ಗೊತ್ತಾ ದೇವರ ವಾಕ್ಯವನ್ನು ಓದುವಂಥದ್ದು ದೇವರ ವಾಕ್ಯವನ್ನು ಬರೀ ಓದುವುದಲ್ಲ ಒಂದು ನಿಮಿಷ ಗಮನಿಸಿ ಇದೇನು ನನಗೆ ಗೊತ್ತಲ್ವಾ ಅಂತ ಅಂದುಕೊಳ್ಬೇಡಿ ದೇವರ ವಾಕ್ಯವನ್ನು ಪ್ರೀತಿಸಬೇಕು ದೇವರ ವಾಕ್ಯವನ್ನು ನಾವು ಆಲೋಚಿಸಿ ದೇವರ ಪ್ರೀ ವಾಕ್ಯವನ್ನು ನಾವು ನಮ್ಮ ಹೃದಯಗಳಲ್ಲಿಟ್ಟುಕೊಳ್ಳಬೇಕು ಯಾಕೆಂದರೆ ಇದು ಜೀವವುಳ್ಳ ವಾಕ್ಯ ದೇವರಿಗೆ ಸ್ತೋತ್ರ ಈ ಜೀವವುಳ್ಳ ವಾಕ್ಯಗಳನ್ನು ನಾವು ನಮ್ಮ ಹೃದಯಗಳಲ್ಲಿ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ ಪ್ರೀತಿಯುಳ್ಳ ದೇವರ ಮಕ್ಕಳೇ ದೇವರ ಹೃದಯ ದೇವರ ವಾಕ್ಯಗಳನ್ನು ನಿಮ್ಮ ಹೃದಯದಲ್ಲಿಟ್ಟುಕೊಳ್ಳಬೇಕು ಯಾಕೆಂದರೆ ಯೋಹಾನನು ಬರೆದ ಸ್ವಾರ್ತೆ ಎಂಟನೇ ಅಧ್ಯಾಯ ಐವತ್ತೊಂದನೇ ವಚನದಲ್ಲಿ ಯೇಸು ಕ್ರಿಸ್ತರು ಹೇಳುತ್ತಾರೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಯಾವನಾದರೂ ನನ್ನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ದೇವರು ನಿಜ ನಿಜವಾಗಿ ಹೇಳುತ್ತೇನೆ ಅಂತ ಹೇಳಿ ಎರಡು ಸಾರಿ ಒತ್ತಿ ಹೇಳುತ್ತಿದ್ದಾರೆ ಪ್ರೀತಿಯ ದೇವರ ಮಕ್ಕಳೇ ಅಂದ್ರೆ ಯೇಸು ಕ್ರಿಸ್ತರು ಹೇಳ್ತಾರೆ ಇದು ನಿಜವಾದ ಮಾತು ಸತ್ಯವಾದ ಮಾತು ಏನ ಮಾತು ಅಂತ ಹೇಳಿದರೆ ನೀವು ವಾಕ್ಯವನ್ನು ಕೈಕೊಂಡು ನಡೆದರೆ ಅವನು ಎಂದಿಗೂ ಸಾಯುವುದಿಲ್ಲ ಅಂತ ಹೇಳ್ತಾನೆ ಅಂದ್ರೆ ಸಾಯುವುದಿಲ್ಲ ಅಂದ್ರೆ ಈ ಲೋಕದಲ್ಲ ಯಾವುದೇ ಕಾರ್ಯಗಳಲ್ಲಿ ನಿನ್ನನ್ನು ಸೋತು ಹೋಗುವುದಿಲ್ಲ ಯೇಸುವಿನ ಶಕ್ತಿಯು ನಿನ್ನ ಮೇಲೆ ಇಳಿದು ಬರುವುದು ದೇವರು ಅದ್ಭುತ ಕಾರ್ಯವನ್ನು ಮಾಡಲಿಕ್ಕಿತ್ತಾನೆ ಕರುಣಾ ಸ್ವರೂಪಿಯಾದ ನಮ್ಮ ದೇವರು ನಿಮ್ಮನ್ನು ನನ್ನನ್ನು ಕರುಣಿಸಿ ಆ ಪ್ರಾರ್ಥನೆಗಳು ನಮ್ಮ ಜೀವಿತದಲ್ಲಿ ನೆರವೇರುವಂತೆ ಮಾಡಲಿ ವಾಕ್ಯವನ್ನು ನಮ್ಮ ಹೃದಯದಲ್ಲಿಟ್ಟುಕೊಳ್ಳಬೇಕು ಪ್ರೀತಿಯ ಯವ್ವನಸ್ಥರೆ ನಿಮಗೆ ದೇವರ ವಾಕ್ಯವೇ ಹೇಳುತ್ತದೆ ನೂರ ಹತ್ತೊಂಬತ್ತನೆಯ ಕೀರ್ತನೆ ಹತ್ತೊಂಬ ಒಂಬತ್ತನೆಯ ವಚನ ಯವ್ವನಸ್ತನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ ನಿನ್ನ ವಾಕ್ಯ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ನೂರ ತೊಂಬತ್ತೊಂಬತ್ತನೇ ವಚನದಲ್ಲಿ ಆ ರೀತಿಯಾಗಿ ಹೇಳುತ್ತದೆ ಯವನಸ್ಥನು ತನ್ನ ನಡತೆಯನ್ನು ಶುದ್ಧೀಕರಿಸಪಡಿಸಿಕೊಳ್ಳುವುದು ಯಾವುದರಿಂದ ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ ಪ್ರೀತಿಯ ದೇವರ ಮಕ್ಕಳೇ ನಮ್ಮ ತಂದೆಯಾದ ದೇವರ ಬಳಿಯಲ್ಲೇ ನಮ್ಮನ್ನು ದೇವರ ಕರಕ್ಕೆ ಒಪ್ಪಿಸಿ ಕೊಡುವಾಗ ದೇವರು ಅತ್ ಅತಿಶಯವಾದ ಕಾರ್ಯಗಳನ್ನು ನಿಮಗೂ ನನಗೂ ಮಾಡುವಂಥವನಾಗಿದ್ದಾನೆ ದೇವರ ನಾಮವೇ ಮಹಿಮೆಗೊಳ್ಳಲಿ ಈ ಒಂದು ವಿಡಿಯೋ ಮುಖಾಂತರವಾಗಿ ನಿಮ್ಮ ಪ್ರಾರ್ಥನೆಗಳ ಬಲವು ಎರಡರಷ್ಟಾಗಲಿ ಯೇಸುವಿನ ಮನವನ್ನು ನಿಮ್ಮ ಪ್ರಾರ್ಥನೆಯು ಮುಟ್ಟಲೆ ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸಲಿಕ್ಕಿದ್ದೇನೆ ನನ್ನೊಟ್ಟಿಗೆ ಸೇರಿ ನೀವು ಪ್ರಾರ್ಥನೆ ಮಾಡಿರಿ ಅಪ್ಪ ತಂದೆಯೇ ಏಸುವೆ ನಿನ್ನ ಮಗಳ ನಾನು ನಿನ್ನ ಪಾದಗಳನ್ನು ಹಿಡಿಯುತ್ತೇನೆ ಈಗೋ ನಿನ್ನ ಪ್ರಸನ್ನತೆಗೆ ಬರುತ್ತೇನೆ ನಿನ್ನನ್ನೇ ನಾನು ಆಶ್ರಯಿಸಿದ್ದೇನೆ ನೀನಲ್ಲದೆ ನನಗೆ ಬೇರೆ ಯಾರುಂಟು ಮನುಷ್ಯರ ಬಳಿಯಲ್ಲಿ ಹೋಗಿ ಹೇಳಿದರೆ ನಮ್ಮನ್ನು ಇನ್ನೂ ಹೀನವಾಗಿ ನೋಡುತ್ತಾರೆ ಯಾರ ಬಳಿಯಲ್ಲಿ ಹೇಳಿಕೊಳ್ಳಲಾಗದೇ ಇರುವಂಥ ಪರಿಸ್ಥಿತಿ ನನ್ನದು ಯಾರ ಸಹಾಯ ಕೇಳಲಿಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ನನ್ನದು ನನಗೆ ಸಹಾಯ ಮಾಡುತ್ತಾರೆಂದು ನೆನೆಸಿದ ವ್ಯಕ್ತಿಗಳನ್ನು ಕೇಳುವಾಗ ಅಪ ಇಲ್ಲ ಎಂದು ಹೇಳಿ ನಮ್ಮನ್ನು ದೂಷಿಸುತ್ತಾರೆ ನಮ್ಮ ಕುರಿತಾಗಿ ಇನ್ನು ಅನೇಕರಿಗೆ ಹೇಳಿಕೊಳ್ಳುತ್ತಾರೆ ಕರುಣೆಯ ದೇವರೇ ಮನುಷ್ಯರ ಬಳಿ ನಾನು ಹೋಗುವುದಿಲ್ಲ ಎಸ್ಸಪ್ಪ ನಿನ್ನ ಪಾದಗಳನ್ನು ಹಿಡಿಯುತ್ತೇನೆ ನಿನ್ನನ್ನೇ ನಾನು ಪ್ರಾರ್ಥಿಸುತ್ತೇನೆ ನೀನೇ ನನ್ನ ದೇವರು ನೀನೇ ನನ್ನ ರಕ್ಷಕನು ನೀನೇ ನನ್ನ ಒದಗಿಸುವ ದೇವರು ನೀನಲ್ಲದೆ ನಾನು ಯಾರ ಬಳಿಯಲ್ಲಿ ಹೋಗಿ ಕೇಳುವುದಿಲ್ಲ ಏಸಪ್ಪ ಖತನೇ ಕರುಣಿಸು ಕರ್ತನೇ ಕರುಣಿಸಪ್ಪ ಇಗೋ ಈ ವಿಡಿಯೋ ನೋಡ್ತಾ ಇರುವ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇರುವಂಥ ಈ ಪ್ರೀತಿಯ ಸಹೋದರಿಯನ್ನು ಯೇಸುವಿನ ನಾಮದಲ್ಲಿ ಅವರ ಕಣ್ಣೀರನ್ನು ನೋಡು ಮನೋವೇದನೆಯನ್ನು ನೋಡು ಅಪ್ಪ ಅವರನ್ನು ತಳ್ಳಿ ಬಿಡಬೇಡ ಕರ್ತನೆ ಸಾಲಗಳ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ನಿನ್ನ ಪ್ರೀತಿಯ ದೇವ ಮಕ್ಕಳನ್ನು ಕರುಣಿಸುದೇವ ಇಗೋ ಕತ್ತನೆ ಅವರ ಪರಿಸ್ಥಿತಿಗಳನ್ನು ಬದಲಾಯಿಸು ಕುಟುಂಬದಲ್ಲಿ ಹೋರಾಟಗಳ ಮೇಲೆ ಹೋರಾಟ ಸಂಕಟಗಳ ಮೇಲೆ ಸಂಕಟ ಶೋಧನೆ ಮೇಲೆ ಶೋಧನೆ ಬರ್ತಾ ಇದೆ ತಪ್ಪಿಸಿಕೊಳ್ಳಲಿಕ್ಕೆ ಮಾರ್ಗವೇ ಕಾಣಿಸ್ತಾ ಇಲ್ಲ ಎಂದು ಇದು ಕೊನೆಗೊಳ್ಳುತ್ತದೆ ಎಂಬ ನಿರೀಕ್ಷೆ ಇಲ್ಲ ಏಸಪ್ಪ ಕರ್ತನೆ ಜೀವಿತದಲ್ಲಿ ನಡೆಯಬೇಕಾದ ಕಾರ್ಯಗಳು ನಡೆಯದೆ ಅಪ ನಾವು ಕುಗ್ಗಿ ಹೋಗಿದ್ದೇವೆ ಏಸಪ್ಪ ನಮ್ಮನ್ನು ಮೇಲೆ ಕೆತ್ತು ನಮ್ಮನ್ನು ಕರುಣಿಸು ನಮ್ಮ ಮೇಲೆ ದಯ ತೋರಿಸು ನೀನು ನಮ್ಮ ಒಡೆಯನು ನೀವು ನಮ್ಮ ರಕ್ಷಕರು ನೀವು ನಮ್ಮ ದೇವರು ಸ್ವಾಮಿಯಪ್ಪ ನೀನೇ ನಮ್ಮನ್ನು ಕರುಣಿಸುತ್ತಿ ಎಂದು ಈ ವಿಡಿಯೋ ನೋಡುತ್ತಾ ಇರುವಂಥ ಪ್ರತಿ ದೇವ ಮಗುವಿನ ಸಂಕಟ ಈ ಒಂದು ತಿಂಗಳಲ್ಲಿ ಅಪ್ಪ ದೇವರೇ ಮಹಾಯವಾಗಲೇ ಯೇಸುವಿನ ನಾಮದಲ್ಲೇ ಈಗೋ ಈ ಒಂದು ವರ್ಷವೂ ಪ ಫಲಿತವನ್ನು ಕಾಣುವ ವರ್ಷವಾಗಲಿ ಆಶೀರ್ವಾದವನ್ನು ಕಾಣುವ ವರ್ಷವಾಗಲಿ ಪಾ ನಿನಗೆ ಸ್ತೋತ್ರ ನೀನು ನಮ್ಮನ್ನು ಪ್ರೀತಿಸುತ್ತಿ ನಮ್ಮನ್ನು ಕರುಣಿಸುತ್ತಿ ಈ ಪ್ರೀತಿಯ ದೇವ ಮಕ್ಕಳನ್ನು ಅಭಿಷೇಕ ಮಾಡು ನಿನ್ನ ಕರ್ಣಿ ಕೃಪೆಯಿಂದ ನಿನ್ನನ್ನು ಆಶ್ರಯಿಸಿ ನಿನ್ನ ಪಾದಗಳನ್ನು ಹಿಡಿಯುತ್ತೇವೆ ದೇವ ಈಗೋ ಕರ್ತನೆ ನೀನು ನಮಗೆ ಸಹಾಯ ಮಾಡು ಕರುಣೆ ದೇವ ಸ್ತೋತ್ರಪ್ಪ ನೀನೇ ನಮ್ಮನ್ನು ಉದ್ಧರಿಸಿ ಆಧರಿಸಿ ನಮಗೆ ಸಹಾಯ ಮಾಡಿ ನಿನ್ನ ಹೆಸರಿಗೆ ತಕ್ಕಂತೆ ನಮ್ಮನ್ನು ಉಜ್ಜಿ ಜೀವಿಸ ಮಾಡುತ್ತಿ ಎಂದು ನಮ್ಮ ಪ್ರಾರ್ಥನೆ ಕೇಳಿಸಿಕೊಂಡು ಈ ಮಕ್ಕಳನ್ನು ಖರೀದಿಸಿ ತಮ್ಮ ಜೀವಿತಗಳಲ್ಲಿ ಯಾವಾಗಲೂ ಈ ಸ್ತುತಿ ಆರಾಧನೆಯನ್ನು ಪ್ರಾರ್ಥನೆಯನ್ನು ವಾಕ್ಯವನ್ನು ಸದಾ ಕಾಲುವವರು ಇಟ್ಟುಕೊಂಡು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಬೇಡುವಾಗ ಈಗೋ ನೀ ಈ ಪ್ರಾರ್ಥನೆಗಳು ನಮ್ಮ ಪ್ರಾರ್ಥನೆಗಳು ನಿಮ್ಮ ಹೃದಯವನ್ನು ಮುಟ್ಟುವಂಥದ್ದಾಗಿದೆ ನಿನಗೆ ಸ್ತೋತ್ರ ಸ್ವಾಮಿ ನಮ್ಮ ಪ್ರಾರ್ಥನೆ ಕೇಳಿಸಿಕೊಂಡಿದ್ದಕ್ಕಾಗಿ ನಿನಗೆ ಒಂದನೇ ದೇವ ಎಲ್ಲ ಮಹಿಮೆ ನಿನಗೆ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವರ ಮಕ್ಕಳೇ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ದಕ್ಕಾಗಿ ದೇವರಿಗೂ ನಿಮಗೂ ನಾನು ವಂದನೆ ಹೇಳುತ್ತೇನೆ ದೇವರು ನಿಮ್ಮನ್ನು ಅತಿಶಯವಾಗಿ ಆಶೀರ್ವಾದ ಮಾಡಲಿ ನಿಮ್ಮ ಪ್ರಾರ್ಥನೆಗಳು ಯೇಸುವಿನ ಮನವನ್ನು ಮುಟ್ಟುವಂತಿದ್ದು ಉತ್ತರಗಳು ನಿಮ್ಮ ಜೀವಿತಗಳಲ್ಲಿ ಸುರಿಸಲ್ಪಡಲಿ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು